ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಟಿ ಎಮ್ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್. ಸಾಕಷ್ಟು ಜನ ಕೇಳ್ತಾ ಇದ್ರಿ ಸರ್, ಜಿ ಪಿ ಎಸ್ ಟಿ ಆರ್ ನೋಟಿಫಿಕೇಷನ್ ಯಾವಾಗ? ಕೇವಲ ಬರೀ ಮಾಹಿತಿಗಳನ್ನು, ಸಿ ಆ್ಯಂಡ್ ಆರ್ ರೂಲ್ಗಳನ್ನು, ಯಾವ ಜಿಲ್ಲೆಯಲ್ಲಿ ಎಷ್ಟು ಪೋಸ್ಟ್ಗಳಿದ್ದಾವೆ ಅಂತಕ್ಕಂಥದ್ದನ್ನು ತಿಳಿಸ್ತಾ ಇದ್ದಾರೆ. ಸುಮ್ಮನೆ ಟೈಮ್ ವೇಸ್ಟ್ ಆಗ್ತಾ ಇದೆ, ಈ ಕಾಲ್ ಫಾರ್ ಆಗ್ತಾ ಇಲ್ಲ, ಯಾವಾಗುತ್ತೆ ಯಾವಾಗುತ್ತೆ ಅಂತ ನಿಮ್ಮ ಒಂದು ಪ್ರಶ್ನೆ ಇತ್ತು. ಆ ಪ್ರಶ್ನೆಗೆ ಈಗ ಆಲ್ರೆಡಿ ನಿಮ್ಗೆ ಉತ್ತರ ಸಿಕ್ಕಿರ್ಬೋದು ಅಥವಾ ಈಗ ಉತ್ತರ ನಿಮಗೆ ಸಿಗ್ತಾ ಇರ್ಬೋದು. ಅದಕ್ಕೆ ಅದು ಸಂಬಂಧಪಟ್ಟಂತೆ ಅಧಿಕೃತವಾದ ಮಾಹಿತಿ ಈಗ ನಮಗೆ ಲಭ್ಯ ಆಗಿದೆ. ನಮ್ಮ ಶಿಕ್ಷಣ ಸಚಿವರಾಗಿರ್ತಕ್ಕಂತಹ ಬಿ ಸಿ ನಾಗೇಶ್ ಅವರು ತಮ್ಮ ಟ್ವಿಟರ್ ಖಾತೆಯಲ್ಲಿ ಈ ಒಂದು ಪೋಸ್ಟನ್ನು ಹಾಕಿದ್ದಾರೆ. ಸೊ ಇದರಲ್ಲಿ 15,000 ಶಿಕ್ಷಕರ ನೇಮಕಾತಿ, 6-8 ಪದವೀಧರ ಪ್ರಾಥಮಿಕ ಶಿಕ್ಷಕರ ನೇಮಕಕ್ಕೆ ಮಾರ್ಚ್ 21 ಅಧಿಸೂಚನೆ ಹೊರಡಿಸಲಾಗುತ್ತೆ. ಅಂದರೆ ಇದೀಗ ಸೋಮವಾರ ನಿಮಗೆ ಈ ಒಂದು ನೋಟಿಫಿಕೇಷನ್ 100% ಆಗುತ್ತೆ. ಯಾವುದೇ ಗೊಂದಲ ಬೇಡ, ಸೋಮವಾರ ನಿಮಗೆ ನೋಟಿಫಿಕೇಷನ್ ಆಗಿ, ಸೋಮವಾರದಲ್ಲಿ ನೋಟಿಫಿಕೇಷನ್ ಆದರೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ನಿಮಗೆ ಅವಕಾಶ ಸಿಗ್ತಕ್ಕಂಥದ್ದು. 23 ಮಾರ್ಚ್ 2022 ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಬಂದು 23 ಮಾರ್ಚ್, ಇದೇ ತಿಂಗಳು 23. ಇನ್ನು ಕೊನೆಯ ದಿನಾಂಕ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ 22 ಏಪ್ರಿಲ್. ಅಂದರೆ ಒಂದು ತಿಂಗಳ ಕಾಲ ನಿಮಗೆ ಕಾಲಾವಕಾಶವನ್ನು ಕೊಟ್ಟಿರ್ತಾರೆ. 22 ಏಪ್ರಿಲ್ 2022 ನೀವು ಕೊನೆಯದಾಗಿ, ಅಂದರೆ ಲಾಸ್ಟ್ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಲಿಕ್ಕೆ ಇರುವಂಥ ದಿನಾಂಕ. ಇನ್ನು ಎಕ್ಸಾಮಿನೇಷನ್ ಯಾವಾಗ ನಡೆಯುತ್ತೆ ಸರ್, ಯಾವಾಗ ಬರುತ್ತೆ ಎಕ್ಸಾಮು? ತುಂಬ ಜನ ಏನು ಮಾಡ್ತಿದ್ರು ಅಂದರೆ ಬರೀ ಏನು ಮಾಡೋದು, ನಿಮ್ಮ ಸಮಯವನ್ನು ಬೇರೆ ಬೇರೆ ಚಟುವಟಿಕೆಗಳಿಗೆ ವಿನಿಯೋಗ ಮಾಡ್ತಾಯಿದ್ರಿ. ನಾನು ಸುಮಾರು ವರ್ಷದಿಂದ ಓದ್ಬಿಟ್ಟಿದ್ದೀನಿ, ಸುಮಾರು ದಿನ ನಾನು ಇದನ್ನು ಮಾಡಿಬಿಟ್ಟಿದ್ದೀನಿ ಅಂತ ಕೆಲವೊಬ್ಬರು ಅಭ್ಯರ್ಥಿಗಳು, ಇನ್ನು ಕೆಲವರು ಸರ್ ಇನ್ನು ಯಾವ್ಯಾವ ಬುಕ್ ಓದಬೇಕು ಅಂತ ಬುಕ್ಸ್ ಬಗ್ಗೆ ಸರ್ಚ್ ಮಾಡ್ತಾಯಿದ್ರಿ. ಸೊ ನಿಮಗೆ ಯಾವುದೇ ಅವಕಾಶ ಇಲ್ಲ. ಇನ್ನು ನೀವು ಏನಿದೆ, ನೀವು ಓದಿರೋದನ್ನು ರಿವಿಷನ್ ಮಾಡ್ಕೊಳ್ಳೋಕ್ಕೂ ನಿಮಗೆ ಟೈಮ್ ಸಿಗಲ್ಲ. ಇದನ್ನು ನಾನು ಹೇಳೋದನ್ನು ನೆನ್ಪಿಟ್ಕೊಳ್ಳಿ. ಭಾಳ ಜನ ಸರ್ ಪ್ರೈಮರಿ ಸ್ಕೂಲ್ ಬುಕ್ ಆದರೆ ಸಾಕಾ ಸರ್, ಅದು ಅಷ್ಟು ಓದಿದರೆ ನಾವು ಪಾಸ್ ಆಗ್ಬೋದಾ ಸರ್ ಅಂತ ಕೇಳ್ತಿದ್ರಿ. ಕೇವಲ ನೀವು, ನಾನು ಯಾವಾಗಲೂ ಹೇಳ್ತಿದ್ದೀನಿ, 6-7 ಬುಕ್ಕನ್ನು ಪರ್ಫೆಕ್ಟಾಗಿ ಓದಿ ನೋಡೋಣ ಸಾಕಾಗತ್ತಾ ಅಂತ. ಸೊ ನೋ, ಇಂಪಾಸಿಬಲ್ ವಾ. ಸೊ ಫಸ್ಟ್ ಇರೋ ಬುಕ್ಕನ್ನು ನೀವು ಓದಿ, ನಂತರ ಬೇರೆ ಬೇರೆ ಪುಸ್ತಕಗಳ ಬಗ್ಗೆ ಮಾತಾಡಿ. ಇರಲಿ, ಅದೆಲ್ಲ ನಿಮಗೆ ಈಗ ಗೊತ್ತಾಗಲ್ಲ, ಪರೀಕ್ಷೆ ಹಾಲಲ್ಲಿ ಕೂತಿರ್ತಿರಲ್ಲ, ಆಗ ನಿಮಗೆ ನೀವು ಮಾಡಿರೋ ತಪ್ಪುಗಳು ರಿಯಲೈಸ್ ಆಗುತ್ತೆ. ಅಂದರೆ ಎಲ್ಲರೂ ಅಲ್ಲ, ಕೆಲವರು. ಸೊ ಯಾರ್ಯಾರು ಕಮೆಂಟ್ ಹೊಡಿತಿರ್ತಿರಲ್ಲ, ಕೆಲವರು ಅಂಥವ್ರಿಗೆ ಈ ಒಂದು ಮಾಹಿತಿ. ನಿಮ್ಗೆ ನಾನು ಯಾಕೆ ಪದೇ ಪದೇ ಟೈಮ್ ವೇಸ್ಟ್ ಮಾಡಬೇಡಿ ಅಂತ ಹೇಳ್ತೀನಿ ಅನ್ನೋದು, ಪರೀಕ್ಷೆಯ ದಿನಾಂಕ 21 ಮತ್ತು 22 ಎಕ್ಸಾಮ್ ಹಾಲ್ನಲ್ಲಿ ನಿಮಗೆ ನಾನು ಹೇಳಿದ್ದು ಅಥವಾ ನಿಮಗೆ ಜ್ಞಾನೋದಯ ಆಗುತ್ತೆ. ಹೇಗೆ ಬುದ್ಧನಿಗೆ ಬೋಧಿ ವೃಕ್ಷದ ಕೆಳಗೆ ಜ್ಞಾನೋದಯ ಆಯಿತೋ ಅವತ್ತು ಆಗುತ್ತೆ. ಕೆಲವ್ರಿಗೆ ಹೇಳ್ತಾ ಇರೋದು, ಇದು ಎಲ್ರಿಗೂ ಅಲ್ಲ, ಅನ್ಯಥಾ ಭಾವಿಸ್ಬೇಡಿ. ಯಾಕೆಂದರೆ ನಾನು ಆ ಥರ ಕಮೆಂಟ್ಗಳನ್ನು ನೋಡಿ ನೋಡಿ ನನಗಾದ್ರೂ ತುಂಬ ಟೆನ್ಷನ್ ಆಗಿತ್ತು ಆ್ಯಕ್ಚುಲಿ. ಇರಲಿ, ಅದಕ್ಕೂ ಒಂದು ಕಮೆಂಟ್ ಮಾಡ್ತಾರೆ ನಮ್ಮ ಜನ, ಹೆಂಗೆ ಅಂದರೆ ಸೊ ಕಮೆಂಟ್ಗೋಸ್ಕರ ನೀವು ವಿಡಿಯೋ ಮಾಡ್ತೀರಾ ಅನ್ನೋರು ಇದ್ದಾರೆ. ಇರಲಿ, ಎಲ್ಲ ಥರನೂ ಇರ್ತಾರೆ, ಬಟ್ ಒಳ್ಳೆ ವೆಲ್ ವಿಷರ್ಸ್ ಕೂಡ ಇದ್ದಾರೆ. ನೀವು ಕೂಡ ಅಭ್ಯಾಸ ಮಾಡಿದ್ದೀರಿ, ಚೆನ್ನಾಗಿ ಓದ್ತಿದ್ದೀರಿ ಅಂತ ಭಾವಿಸ್ತಾ, ಸಿ ಇ ಟಿ ದಿನಾಂಕ ನೋಡಿ ಈ ಥರ ಇದೆ. ಸೊ ಮೇ ತಿಂಗಳಲ್ಲಿ 21 ಮತ್ತು 22 ಎಕ್ಸಾಮಿನೇಷನ್ ಇದೆ. ಅಂದರೆ ಏಪ್ರಿಲ್ ಮೇ ಒಂದೇ ತಿಂಗಳ ಗ್ಯಾಪು, ಓನ್ಲಿ 30 ಅಪ್ಲಿಕೇಶನ್ಗೆ 30 ನಿಮ್ಮ ಗ್ಯಾಪು. ಸೊ ಟೋಟಲ್ ನೀವು ಇಲ್ಲಿಂದ 60 ಟೈಮ್ ಟೇಬಲನ್ನು ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ. ಆ 60 ಯಾವ ಥರ ನೀವು ಪ್ರಿಪೇರ್ ಆಗ್ತೀರಿ, ಇವತ್ತಿಂದ ಈಗಲಿಂದ ಪೇಪರ್ 1 ಯಾವ ರೀತಿ ಎಕ್ಸಾಮ್ ಪ್ಯಾಟರ್ನ್ ಇರುತ್ತೆ, ಪೇಪರ್ 2 ಯಾವ ರೀತಿ ನೀವು ಬರೀಬೇಕಾಗುತ್ತೆ, ಪತ್ರಿಕೆ 3 ಇಂಗ್ಲೀಷ್ನವರಿಗೆ ಬಿಟ್ಟು ಉಳಿದವ್ರಿಗೆ, ಅಂದರೆ ಸಮಾಜ ವಿಜ್ಞಾನ, ಗಣಿತ ವಿಜ್ಞಾನ ಮತ್ತು ಜೀವ ವಿಜ್ಞಾನ ಶಿಕ್ಷಕರಿಗೆ ಪೇಪರ್ 3 ಇರುತ್ತೆ. ಸೊ ಅದ್ರ ಬಗ್ಗೆ ನಿಮಗೆಲ್ಲ ಈಗ ಆಲ್ರೆಡಿ ಗೊತ್ತಿದೆ ಅಂತ ಹೇಳ್ತಾ ಅಂದ್ಕೊತಾ, ಈ ಒಂದು ಮಾಹಿತಿಯನ್ನು ನೀವು ಕಡ್ಡಾಯವಾಗಿ ಯಾವೆಲ್ಲ ಸಬ್ಜೆಕ್ಟಿಗೆ ನೀವು ಪ್ರಿಫರೆನ್ಸ್ ಕೊಡಬೇಕು, ಯಾವ ಸಬ್ಜೆಕ್ಟಲ್ಲಿ ನೀವು ಎಷ್ಟು ಅಂಕಗಳನ್ನು ತೊಗೋಬೇಕು ಅದನ್ನು ನೀವು ಮೊದಲು ನೋಡ್ಕೊಳ್ಳಿ. ಈಗ ಆಲ್ರೆಡಿ 50%, ಅಂದರೆ ನಿಮ್ಮ ಟಿ ಇ ಟಿ ಆಗಿರ್ಬೋದು, ಹಾಗೆಯೇ ನಿಮ್ಮ ಬಿ ಎಡ್ ಅಥವಾ ಡಿ ಎಡ್ ಅಂಕಗಳಾಗಿರ್ಬೋದು, ಓಕೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ನಿಮ್ಮ ಡಿಗ್ರಿ ಬಿ ಎ ಆರ್ ಬಿ ಎಸ್ ಸಿ, ಸೊ ಇವುಗಳಲ್ಲಿ ಈ ಮೂರನ್ನು ಸೇರಿಸಿ ನಿಮಗೆ ಈಗ ಆಲ್ರೆಡಿ 50% ಕೊಟ್ಬಿಟ್ಟಿದ್ದಾರೆ. ಅವುಗಳಲ್ಲಿ ಎಷ್ಟಾಗಿದೆ ನಿಮ್ಮ ಸ್ಕೋರ್ ನೋಡ್ಕೊಳ್ಳಿ, ಅದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ವಿಡಿಯೋ ಈಗ ಆಲ್ರೆಡಿ ಹಾಕಿದ್ದೀನಿ. ಸೊ ಅದನ್ನು ನೋಡಿಕೊಂಡು ನೀವು ನಿಮ್ಮ ಅಂಕಗಳನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ನಂತರ ಇನ್ನು ಉಳಿದಂಥ 50% ನೀವು ಪರೀಕ್ಷೆಯಲ್ಲಿ ಎಷ್ಟು ಅಂಕ ತಗೊಳ್ತೀರಿ ಅದರ ಮೇಲೆ ನಿಮ್ಮ ಒಂದು ಆಪರ್ಚುನಿಟಿ, ಅಂದರೆ ಜಾಬ್ ಆಪರ್ಚುನಿಟಿ ನಿಂತಿರುತ್ತೆ. ಸೊ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಬೇಡ, ಈಗಲಿಂದನೇ ನೀವು ಓದಿರೋದನ್ನು ರಿವಿಷನ್ ಮಾಡ್ಕೊಳ್ಳಿ. ಹೊಸ ಹೊಸ ಒಂದು ಪಠ್ಯಪುಸ್ತಕಗಳನ್ನು ಹುಡುಕೋ ಬದಲಿಗೆ ಇರುವ ಜ್ಞಾನ ನೀವೆಷ್ಟು ಸಂಪಾದಿಸಿದಿರಿ ಅದನ್ನು ಒಂದು ಸರಿ ನೋಡಿಕೊಂಡು ಅದರ ಚೆನ್ನಾಗಿ ಪ್ರಿಪೇರ್ ಆಗಿ ಪರೀಕ್ಷೆಗೆ ಸಿದ್ಧರಾಗಬೇಕು. ಸೊ ಪರೀಕ್ಷೆ ಯಾವ ರೀತಿಯಾಗಿರುತ್ತೆ, ಈಗೆಲ್ಲ ಏನೇನು ಪ್ಯಾಟ್ರನಲ್ಲಿ ಕೇಳ್ಬೋದು, ಒಂದು ಸಂಕ್ಷಿಪ್ತವಾದ ಮಾಹಿತಿಯನ್ನು ನೋಡೋದಾದರೆ, ಓಕೆ ಫ್ರೆಂಡ್ಸ್, ಇಲ್ಲಿ ಬಹಳಷ್ಟು ಜನ
ಕೇಳ್ತಾ ಇದ್ರಿ ಪತ್ರಿಕೆ ಒಂದು, ಅದ್ರ ಬಗ್ಗೆ ಒಂದು ಸ್ವಲ್ಪ ಸಂಕ್ಷಿಪ್ತವಾದ ಮಾಹಿತಿ ಕೊಡಿ ಅಂತ. ಸೊ ಒಂದು ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಇದ್ರ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಪತ್ರಿಕೆ ಒಂದು ಕೂಡ ನಿಮ್ಮ ಅತಿ ಹೆಚ್ಚು ಸ್ಕೋರ್ ಮಾಡಲಿಕ್ಕೆ ಕಾರಣವಾದಂಥ ಒಂದು ಸಬ್ಜೆಕ್ಟ್. ಇದು 150 ಅಂಕಗಳಿಗಿರುತ್ತೆ. ಸೊ ಅದರಲ್ಲಿ ಪ್ರಮುಖವಾಗಿ ಸಾಮಾನ್ಯ ಕನ್ನಡ, ಜನರಲ್ ಕನ್ನಡ ಇರುತ್ತೆ. ಸೊ ಇವಾಗ ಕೆಲವರೆಲ್ಲ ಕೇಳ್ತಾ ಇದ್ರಿ ಏನಂತ, ಸರ್ ನಾನು ಸಿ ಬಿ ಝೆಡ್ಡು, ನಾನು ಮ್ಯಾಥ್ಸ್ ಓದಬೇಕಾ ಸರ್, ನಾನು ಮ್ಯಾಥಮೆಟಿಕ್ಸು, ಸಿ ಬಿ ಝೆಡ್ನವ್ರಿಗೆ ಜೀವ ವಿಜ್ಞಾನ ಕೇಳಿಬಿಟ್ಟವೆ, ನಾನು ಜೀವ ವಿಜ್ಞಾನ ಓದಬೇಕೋ ಬೇಡೋ, ಇದೆಲ್ಲ ಡೌಟ್ ಬಿಟ್ಬಿಟ್ಟು ಇರೋ ಬೇರೆ ಸಬ್ಜೆಕ್ಟನ್ನು ಓದ್ಕೊಳ್ಳಿ, ನಿಮಗೆ ಸೋಮವಾರ ಗೊತ್ತಾಗ್ಬಿಡುತ್ತಲ್ಲ, ನೋಟಿಫಿಕೇಷನ್ ಆಗುತ್ತೆ. ಎಸ್, ಅದನ್ನು ನೀವು ಕಾನ್ಸಂಟ್ರೇಷನ್ ಮಾಡಿ. ಈಗ ನೋಡಿ, ಸಾಮಾನ್ಯ ಕನ್ನಡ 25 ಅಂಕಗಳಿಗಿರುತ್ತೆ. ಏನೇನೆಲ್ಲ ಹಿಂದೆ ಕೇಳಿದ್ದೇನೆ ನಾನು ಅದನ್ನು ಕೂಡ ವೀಡಿಯೋದಲ್ಲಿ ನಿಮ್ಗೆ ಸಾಕಷ್ಟು ಬಾರಿ ಹೇಳಿದ್ದೀನಿ. ಸೊ ಹಿಂದಿನ ಕ್ವಶನ್ ಪೇಪರ್ಗಳನ್ನು ಬಿಡಿಸಿರುವಂಥ ಕೆಲಸ ಕೂಡ ಮಾಡಿದ್ದೀನಿ, ಅದನ್ನು ನೀವು ನೋಡಿಕೊಂಡು ಅದ್ರ ಬಗ್ಗೆ ಇನ್ನಷ್ಟು ಡೀಟೇಲನ್ನು ಪಡಿಬೋದು. ಇನ್ನು ಸಾಮಾನ್ಯ ಇಂಗ್ಲೀಷ್, ಸಾಮಾನ್ಯ ಇಂಗ್ಲೀಷ್ ಇದು ಕೂಡ 25 ಅಂಕಗಳಿಗಿರುತ್ತೆ. ಇದು 50 ಅಂಕ ಆಯಿತು. ಇನ್ನು ಸಾಮಾನ್ಯ ಜ್ಞಾನ, ಇದರಲ್ಲಿ ಮೆಂಟಲ್ ಎಬಿಲಿಟಿ ಕೂಡ ಇರುತ್ತೆ. ಜನರಲ್ ಜಿ ಕೆಗೆ ಸಂಬಂಧಪಟ್ಟಂತೆ ಜನರಲ್ ಸೈನ್ಸು, ಜನರಲ್ ಕರೆಂಟ್ ಈವೆಂಟ್ಸು ಮತ್ತು ಮೆಂಟಲ್ ಎಬಿಲಿಟಿ ಎಲ್ಲ ಮಿಕ್ಸ್ ಆಗಿರುತ್ತೆ ಅಲ್ಲಿ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಎಲ್ಲವೂ ಕೂಡ ಅಲ್ಲಿ ಬರ್ಬೋದು. ಸಾಮಾನ್ಯ ಜ್ಞಾನ ಅದು 25 ಅಂಕಗಳಿಗೆ ಇರುತ್ತೆ. ಇನ್ನು ಶೈಕ್ಷಣಿಕ ಮನೋವಿಜ್ಞಾನ, ವಿಕಸನ ಮತ್ತು ಬೋಧನಾಶಾಸ್ತ್ರ, ಇಲ್ಲಿ ನೋಡಿ ಬೋಧನಾಶಾಸ್ತ್ರ ಕೂಡ ಇರುತ್ತೆ ಇದರಲ್ಲಿ. ಟೋಟಲ್ ಬಂದು ಇದು 50 ಅಂಕಗಳಿಗೆ ಇರುತ್ತೆ. ಸೊ ಟೋಟಲ್ ಅಲ್ಲಿಗೆ ಎಷ್ಟಾಯಿತು, 75 + 50. ಇನ್ನು ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ, ವ್ಯಾಲ್ಯೂ ಎಜುಕೇಷನ್ ಮತ್ತು ಹೆಲ್ತ್ ಎಜುಕೇಷನ್, 15 ಅಂಕಗಳಿಗಿರುತ್ತೆ. ಇನ್ನು ಲಾಸ್ಟು ಕಂಪ್ಯೂಟರ್ ಬಂದು 10 ಅಂಕಗಳಿಗೆ ನಿಮ್ಮ ಪರೀಕ್ಷೆಯಲ್ಲಿ ಇರುತ್ತೆ. ನೋಡಿ 25, ಸೊ ಅಲ್ಲಿಗೆ 25 + 50 ಮತ್ತು ಇಲ್ಲಿ 75, ಟೋಟಲ್ ಎಲ್ಲ ಸೇರಿದರೆ ನಿಮಗೆ 150 ಅಂಕಗಳಿಗೆ ಪೇಪರ್ ಒಂದು ಇರುತ್ತೆ. ನೀವು ಎಷ್ಟು ಮಟ್ಟಿಗೆ ಇದ್ರ ಬಗ್ಗೆ ಸಿದ್ಧತೆ ಆಗಿದ್ದೀರಿ, ಎಲ್ಲರಿಗೂ ಇದು ಇಂಗ್ಲೀಷಿಂದ ಹಿಡಿದು ಕನ್ನಡ, ಸಾರಿ ಇಂಗ್ಲೀಷ್ ಶಿಕ್ಷಕರಿಗೆ, ಗಣಿತ ವಿಜ್ಞಾನ ಶಿಕ್ಷಕರಿಗೆ, ಜೀವ ವಿಜ್ಞಾನ ಶಿಕ್ಷಕರಿಗೆ, ಸಮಾಜ ವಿಜ್ಞಾನ ಶಿಕ್ಷಕರಿಗೆ, ಎಲ್ರಿಗೂ ಕೂಡ ಇದು ಕಾಮನ್ ಆಗಿರೋದ್ರಿಂದ ನೀವು ಇದನ್ನು ಸರಿಯಾಗಿ ಸಿದ್ಧತೆಯನ್ನು ಮಾಡಿಕೊಂಡ್ರೆ ಅಂಕಗಳು ನಿಮ್ಮ ಕಡೆ ಖಂಡಿತ ಬರುತ್ತೆ. ಮ್ಯಾಕ್ಸಿಮಮ್ ಎಷ್ಟು ಸ್ಕೋರ್ ಮಾಡ್ತೀರಾ ಅಷ್ಟು ನಿಮಗೆ ಮೆರಿಟ್ ಲಿಸ್ಟಲ್ಲಿ ಸಿಗುವಂಥ ಸಾಧ್ಯತೆ ಇರುತ್ತೆ. ಯಾಕೆಂದರೆ ಈಗ ನೀವು ಮೊದಲು ಏನಾಗಬೇಕಾಗಿತ್ತು ಅಂದರೆ, ಔಟ್ ಆಫ್ 150 ಯು ಹ್ಯಾವ್ ಟು ಸ್ಕೋರ್ 75 ಮಾರ್ಕ್ಸ್. ಬಟ್ ಈಗ ಅದನ್ನು ಚೇಂಜ್ ಮಾಡಿ 45% ಹೇಳಿ 68 ಮಾರ್ಕ್ಸ್ ಔಟ್ ಆಫ್ 150 ಬಂದರೆ ಎಲಿಜಿಬಲ್ಲು. ಈಗ ನಾನ್ ಸೆಮ್ನವರು ಸೆಮಿಸ್ಟರ್ ವೈಸ್ ಇರತಕ್ಕಂತಹ ವಿದ್ಯಾರ್ಥಿಗಳು ಅತಿ ಹೆಚ್ಚು ಸ್ಕೋರನ್ನು ಮಾಡಿರ್ತಾರೆ, ಅವ್ರಿಗೆ ಆಲ್ರೆಡಿ 50%ಅಲ್ಲಿ 38-39 ತನಕ ಬಂದಿರುತ್ತೆ. ಇನ್ನೇನು ಇದರಲ್ಲಿ ಸ್ವಲ್ಪ ಎಲಿಜಿಬಲ್ ಆದರೂ ಅಂದರೆ ಅವರು ಮೆರಿಟ್ ಲಿಸ್ಟಲ್ಲಿ ಟಾಪಲ್ಲಿ ಹೋಗಿರ್ತಾರೆ. ನೀವೆಲ್ಲ ಈಗೇನು ಅಳಬರಿದ್ದೀರಿ, 2 ಇಯರ್ಸ್ ರಿಲ್ಯಾಕ್ಸೇಷನಲ್ಲಿ ಬರೀತಕ್ಕಂಥವ್ರಿದ್ದೀರಿ, ಅವರಿಗೆ ಸ್ವಲ್ಪ ಹೆಚ್ಚಿಗೆ ಸ್ಕೋರ್ ಮಾಡುವಂಥ ಚಾನ್ಸಸ್ ಇರುತ್ತೆ, ಅಂದರೆ ಬೇಕಾಗಿರುತ್ತೆ, ಅವಶ್ಯಕತೆ ಇದೆ. ಹಾಗಾಗಿ ಈ ಪೇಪರನ್ನು ನೀವು ಹೆಚ್ಚಿಗೆ ಕಾನ್ಸಂಟ್ರೇಷನ್ ಮಾಡಿದರೆ ತುಂಬ ಒಳ್ಳೆಯದು. ಹಾಗೆ ಸ್ನೇಹಿತರೆ, ಪತ್ರಿಕೆ 2ಕ್ಕೆ ಸಂಬಂಧಪಟ್ಟಂತೆ ಈ ಪೇಪರ್ 2ಗೆ ಒಂದಷ್ಟು ಮಾಹಿತಿಯನ್ನು ನಿಮ್ಗೆ ಕೊಡ್ತೇನೆ. ಇಲ್ಲಿ ಏನಿರುತ್ತೆ ಅಂದರೆ, 50 ಅಂಕಗಳಿಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಇನ್ನು 100 ಅಂಕಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಕ್ವಶನ್ ಪೇಪರ್ ಇರುತ್ತೆ. ಯಾವ ರೀತಿ ಅಂದರೆ ರೈಟಿಂಗ್ ಇರುತ್ತೆ, ಅದರಲ್ಲಿ ಪ್ರಮುಖವಾಗಿ ಶಾರ್ಟ್ ಆನ್ಸರ್ ಅಂದರೆ ಸಣ್ಣ ಉತ್ತರಗಳನ್ನು ಬಯಸುವಂತಹ ಪ್ರಶ್ನೆಗಳು, ಆಮೇಲೆ ಮ್ಯಾಚ್ ದಿ ಫಾಲೋಯಿಂಗ್ ಕ್ವಶನ್ಸ್ಗಳು, ಆಮೇಲೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸ್ಗಳು. ಓಕೆ, ಸೊ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೇಳ್ಬೋದು ನಿಮಗೆ, ಅಥವಾ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇಲ್ಲ ಅಂತ ಹೇಳಿದ್ರೆ ಮೊದಲೆರಡು ಪದಗಳಿಗೆ ಸಂಬಂಧಪಟ್ಟಂತೆ ಮೂರನೇ ಉತ್ತರ ಬರೀರಿ ಅಂತ ಅದೇ ಕೇಳಿರ್ತಾರೆ ನೋಡಿ, ಆ ಥರ ಪ್ರಶ್ನೆಗಳು ಆಗಿರ್ಬೋದು. ಇನ್ನು ಬಿಟ್ಟ ಸ್ಥಳಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಶಾರ್ಟ್ ಆನ್ಸರ್ ಲಘು ಉತ್ತರ ಮಾದರಿಯ ಪ್ರಶ್ನೆಗಳನ್ನು, 1 ಅಥವಾ 2 ಅಂಕದ ಪ್ರಶ್ನೆಗಳನ್ನು, ಕ್ವಶನ್ಸನ್ನು ನಿಮಗೆ ಕೊಡುವಂಥ ಸಾಧ್ಯತೆ ಇರುತ್ತೆ ಇದು ಪೇಪರ್ 2ರಲ್ಲಿ. ಸೊ ಪೇಪರ್ 2ಗೆ ಸಂಬಂಧಪಟ್ಟಂತೆ, ಸೊ ಟೋಟಲ್ ಇದರಲ್ಲಿ ಎಷ್ಟು ಅಂಕಗಳಿಗೆ ಪರೀಕ್ಷೆ ಇರುತ್ತೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಟೋಟಲ್ ಬಂದು ಇದರಲ್ಲಿ 150ಕ್ಕೆ ನೀವು ಎಷ್ಟು 68 ಅಂದರೆ 67.5 ಇದೆ, ಆ್ಯಕ್ಚುಲಿ 68 ಅಂಕಗಳನ್ನು ನೀವು ತೊಗೊಂಡ್ರೆ ಎಲಿಜಿಬಲ್ ಆಗ್ತೀರಾ. ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ, 50 MCQ ಇರ್ತವೆ. ನೀವು ಸಬ್ಜೆಕ್ಟ್ ಇಂಗ್ಲೀಷ್ ಆಗಿರ್ಬೋದು ಅಥವಾ ಗಣಿತ ವಿಜ್ಞಾನ ಆಗಿರ್ಬೋದು, ಜೀವ ವಿಜ್ಞಾನ ಆಗಿರ್ಬೋದು, ಸಮಾಜ ವಿಜ್ಞಾನ ಆಗಿರ್ಬೋದು. ಸೊ ಅದರಲ್ಲಿ 50 MCQ ಇರ್ತವೆ, 100 ರಿಟರ್ನ್ ಎಕ್ಸಾಮ್ ಇರುತ್ತೆ, ಶಾರ್ಟ್ ಆನ್ಸರ್ಡ್ ಕ್ವಶನ್ಸು, 1 ಮಾರ್ಕ್ ಕ್ವಶನ್ಸು, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು, ಅಂದರೆ ಮ್ಯಾಚ್ ದಿ ಫಾಲೋಯಿಂಗು, ಫಿಲ್ ಇನ್ ದ ಬ್ಲ್ಯಾಂಕ್ಸು, ಮೊದಲೆರಡು ಪದಗಳಿಗೆ ಸಂಬಂಧಪಟ್ಟಂತೆ ಮೂರನೇ ಪದಕ್ಕೆ ಉತ್ತರ ಬರೀರಿ ಅಂತಕ್ಕಂಥದ್ದು, ಈ ಥರದ ಪ್ರಶ್ನೆಗಳನ್ನು ಹೆಚ್ಚಾಗಿ ಲಘು ಉತ್ತರ ಮಾದರಿ ಅಂದರೆ 1-2 ಅಂಕದ ಪ್ರಶ್ನೆಗಳನ್ನು ಅಲ್ಲಿ ಕೇಳ್ಬೋದು. ಸೊ ಇದನ್ನು ನೀವು ನೆನ್ಪಿಟ್ಕೊಳ್ಳಿ. ಇದಿಷ್ಟು ಪತ್ರಿಕೆ 2ಕ್ಕೆ ಸಂಬಂಧಪಟ್ಟಂತೆ ಆಗತ್ತೆ. ಇನ್ನು ಇಂಗ್ಲೀಷ್ ಭಾಷಾ ಶಿಕ್ಷಕರನ್ನು ಹೊರತುಪಡಿಸಿ ಪತ್ರಿಕೆ
ಮೂರು ಪೇಪರ್ 3 ಕಡ್ಡಾಯ ಕನ್ನಡ ಪತ್ರಿಕೆ ಅಂದರೆ ಭಾಷಾ ಸಾಮರ್ಥ್ಯ ಪರೀಕ್ಷೆ ಹೆಸರಲ್ಲೇ ಇದೆ, ಕನ್ನಡ ಶಾಲೆಗಳಲ್ಲಿ ಕನ್ನಡವಾಗಿ ಚೆನ್ನಾಗಿ ಬರಬೇಕು. ಇದು 100 ಮಾರ್ಕ್ಸಿಗಿರುತ್ತೆ. ನೀವು ಇದರಲ್ಲಿ ಮೊದಲು 60 ಇತ್ತು, ಈಗ 50% ಅಂಕಗಳನ್ನು 50 ಅಂಕಗಳನ್ನು ಕಡ್ಡಾಯವಾಗಿ ಗಳಿಸಲೇಬೇಕು. ಇದರಲ್ಲಿ ಏನೇನೆಲ್ಲ ಇರುತ್ತೆ ಅಂತ ನೀವು ಒಂದು ಸ್ವಲ್ಪ ನೋಟ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಪ್ರಮುಖವಾಗಿ ಇಲ್ಲಿ ನಾವು ನೋಡತಕ್ಕಂಥದ್ದು ಮೀನಿಂಗ್ ಅಂದರೆ ಸಮಾನಾರ್ಥಕ ಪದಗಳು. ಸೊ ಸಮಾನಾರ್ಥಕ ಪದಗಳಾಗಿರ್ಬೋದು, ವಿರುದ್ಧ ಪದಗಳು, ಇವನು ಕೂಡ ನಿಮಗೆ ಕೇಳ್ತಾರೆ. ತತ್ಸಮ ಮತ್ತು ತದ್ಭವಗಳು ಕೇಳ್ತಾರೆ, ಹಾಗೆ ದ್ವಿರುಕ್ತಿಗಳು, ಓಕೆನಾ. ಸೊ ಇವುಗಳ ಬಗ್ಗೆ ಇರುತ್ತೆ. ಇನ್ನು ನುಡಿಗಟ್ಟುಗಳು, ಗಾದೆ ಮಾತುಗಳು, ಅನುಕರಣ ವ್ಯಯಗಳು, ಸಂಧಿಗಳು, ಸಮಾಸಗಳು, ವಿಭಕ್ತಿ ಪ್ರತ್ಯಯಗಳು. ಅದರಲ್ಲಿ ವಿಭಕ್ತಿ ಪ್ರತ್ಯಯಗಳಲ್ಲಿ ಮತ್ತೆ ಬೇರೆ ಬೇರೆ ಥರ ಅಂಡರ್ಲೈನ್ ಮಾಡಿರೋದ್ರಲ್ಲಿ ಯಾವ ವಿಭಕ್ತಿ ಪ್ರತ್ಯಯ ಇದೆ ಆ ರೀತಿಯಾಗಿ. ಮತ್ತು ಇನ್ನು ಅನ್ಯ ಭಾಷೆಯ ಪದಗಳು. ಸೊ ಮೇಯ್ನು ಗ್ರಾಮರ್ಗೆ ಸಂಬಂಧಪಟ್ಟಂತಹ ಕ್ವಶನ್ಸನ್ನು ನೀವಿಲ್ಲಿ ನೋಡ್ತೀರಿ. ಹಾಗೆ ಪದಗಳ ಅರ್ಥ, ವಾಕ್ಯ ರಚನೆ ಮಾಡ್ತಕ್ಕಂಥದ್ದು, ಹಾಗೆ ಶಬ್ದ ಸಂಪತ್ತು. ವಾಕ್ಯ ರಚನೆ ಯಾವ ರೀತಿ ಅಂದರೆ ಒಂದು ಪಿಕ್ಚರ್ ಕೊಟ್ಟಿರ್ತಾರೆ, ಆ ಪಿಕ್ಚರ್ಗೆ ಸಂಬಂಧಪಟ್ಟಂಥ ನೀವೇನಾದರೂ ಒಂದಷ್ಟು ಮಾಹಿತಿಯನ್ನು ಬರೀರಿ ಅಂತಕ್ಕಂಥದ್ದು, ನಿಮ್ಮ ಪದ ಸಂಪತ್ತು ಯಾವ ರೀತಿ ಇದೆ ಅನ್ನೋದನ್ನು ಚೆಕ್ ಮಾಡಲಿಕ್ಕೆ ಅವರು ಇದು ಮಾಡ್ತಾರೆ. ಹಾಗೆ ಇನ್ನು ಅನೇಕ ರೀತಿಯಾದ ಪ್ರಶ್ನೆಗಳು, ಶಾರ್ಟ್ ಆನ್ಸರ್ಸ್ ಇರುವಂಥ ಪ್ರಶ್ನೆಗಳು ನಿಮಗಿಲ್ಲಿ ಬರ್ತವೆ. ಸೊ ಈಗ ನಿಮಗೊಂದು ಕ್ಲಿಯರ್ ಪಿಕ್ಚರ್ ಬಂದಿರುತ್ತೆ ಯಾವ ರೀತಿಯಾಗಿ ನೀವು ಸಿದ್ಧತೆಯನ್ನು ಮಾಡಬೇಕು ಅಂತಕ್ಕಂಥದ್ದು. ಸೊ ಇದಿಷ್ಟು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮುಂದಿನ ಒಂದು ವಿಡಿಯೋದಲ್ಲಿ ನೋಟಿಫಿಕೇಷನ್ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಂದುಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸೊ ಎಲ್ಲರಿಗೂ ಶುಭವಾಗಲಿ, ನಿಮ್ಮ ತಯಾರಿ ಉತ್ತಮವಾಗಿರಲಿ. ಧನ್ಯವಾದಗಳು.